ಪ್ರೈಸ್ ಲಾರ್ಡ್ ಜೀಸಸ್. ದೇವರ ಮಕ್ಕಳೇ, ನಿಮ್ಮೆಲ್ಲರನ್ನ ಕರ್ತನಾದ ಯೇಸುವಿನ ನಾಮದಲ್ಲಿ ವಂದಿಸುತ್ತೇನೆ. ನೀವೆಲ್ಲರೂ ಚೆನ್ನಾಗಿದ್ದೀರಾ? ಕರ್ತನ ಕೃಪೆಯಿಂದ ಈ ದಿನ ಈ ರೀತಿಯಾಗಿ ನಿಮ್ಮೊಟ್ಟಿಗೆ ಮಾತನಾಡುವುದಕ್ಕೆ ದೇವರು ಸಹಾಯ ಮಾಡಿದ್ದಾರೆ. ದೇವರಿಗೆ ಸ್ತೋತ್ರ. ದೇವರನ್ನು ನಾನು ಪ್ರೀತಿಸಲು 10 ಕಾರಣಗಳು. ಯಾರನ್ನಾದರೂ ಪ್ರೀತಿಸಬೇಕಾದರೆ ಕಾರಣ ಬೇಕಾಗಿಲ್ಲ, ಆದರೆ ದ್ವೇಷಿಸಬೇಕಾದರೆ ಕಾರಣಗಳು ಬೇಕು. ದೇವರನ್ನ ಪ್ರೀತಿಸಬೇಕಾದರೆ ಅನೇಕ ಕಾರಣಗಳಿರ್ತವೆ, ಆದರೆ ನಾನು ಆಲೋಚನೆ ಮಾಡ್ತಾ ಇದ್ದೆ ದೇವರನ್ನು ಪ್ರೀತಿಸುವುದಕ್ಕೆ ಕಾರಣ ಏನು ಅಂತ ಹೇಳುವಾಗ, ದೇವರನ್ನು ನಾವು ಅಪ್ಪ ತಂದೆ ಎಂದು ಕರೆಯುವುದಕ್ಕೆ ಆಸ್ಪದವನ್ನು ಮಾಡಿಕೊಟ್ಟಿದ್ದಾನೆ. ಯಾರನ್ನು ಯಾವ ವಿಷಯದಲ್ಲಿ ನಂಬಲಿಕ್ಕೆ ಅಸಾಧ್ಯವಾಗಿರುವಾಗ ಕರ್ತನಾದ ದೇವರನ್ನು ನಾವು ನಂಬುವಂತೆ ಆತನ ಆಸ್ಪದ ಕೊಟ್ಟಿದ್ದಾನೆ. ಇನ್ನು ಈ 10 ವಿಚಾರಗಳ ಕುರಿತಾಗಿ ನಿಮ್ಮೊಟ್ಟಿಗೆ ಮಾತನಾಡುತ್ತೇನೆ. ನಿಮ್ಮೆಲ್ಲರಿಗೂ ಈ ವಿಡಿಯೋಗೆ ಸ್ವಾಗತ. ಒಂದು ವೇಳೆ ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ದೇವರ ನಾಮದಲ್ಲಿ ನಿಮ್ಮನ್ನು ದೇವರು ಅನುಗ್ರಹಿಸಲಿ, ಆಶೀರ್ವದಿಸಲಿ. ದೇವರ ಮಕ್ಕಳೇ, 1 ಯೋಹಾನ ಅದರ 3:1 ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತದೆ, ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡಿರಿ, ನಾವು ಆತನ ಮಕ್ಕಳಾಗಿದ್ದೇವೆ. ಈ ಕಾರಣದಿಂದ ಲೋಕವು ನಮ್ಮನ್ನು ತಿಳಿದುಕೊಳ್ಳುವುದಿಲ್ಲ, ಅದು ಆತನನ್ನು ತಿಳಿದುಕೊಳ್ಳಲಿಲ್ಲವಲ್ಲ. ಇಲ್ಲಿ ಹೇಳ್ತದೆ, ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಟ್ಟಿದ್ದಾರೆ. ದೇವರ ಮಕ್ಕಳು ಎಂಬ ಭಾಗ್ಯ ಎಷ್ಟು ಮಹಾಭಾಗ್ಯ ಗೊತ್ತಾ? ಎಲ್ಲರಿಗೂ ಈ ಪಟ್ಟ ಸಿಕ್ಕುವುದಿಲ್ಲ. ಮತ್ತು ಇಲ್ಲಿ ಹೇಳ್ತದೆ, ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆಂದು ನೋಡಿರಿ, ನಾವು ಆತನ ಮಕ್ಕಳಾಗಿದ್ದೇವೆ. ದೇವರ ಮಕ್ಕಳೇ, ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 8:15 ವಚನ ಹೇಳುತ್ತದೆ, ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಈ ಭಾವದಿಂದ ನಾವು ದೇವರನ್ನು ಅಪ್ಪ ತಂದೆಯೇ ಎಂದು ಕೂಗುತ್ತೇವೆ. ದೇವರನ್ನು ನಾವು ಅಪ್ಪ ತಂದೆಯೇ ಎಂಬುದಾಗಿ ಕೂಗುತ್ತೇವೆ. ದೇವರ ಮಕ್ಕಳೇ, ಇದರೊಟ್ಟಿಗೆ ನಾನು ಪ್ರಾರಂಭಿಸುತ್ತೇನೆ. 10 ವಿಷಯಗಳು, ಯಾಕೆ ನಾನು ದೇವರನ್ನು ಪ್ರೀತಿಸುತ್ತೇನೆ ಎಂಬುದಕ್ಕೆ 10 ಕಾರಣಗಳು. ಮೊದಲನೇದು, ತಂದೆಯಾದ ದೇವರಿಂದ ನಾನು ಅಂಗೀಕರಿಸಲ್ಪಟ್ಟಿದ್ದೇನೆ. ಕೆಲವು ಸಾರಿ ಇಹಲೋಕದ ತಂದೆ ತಾಯಿಗಳು ನಮ್ಮನ್ನು ಅಂಗೀಕಾರ ಮಾಡಿಕೊಳ್ಳುವುದಿಲ್ಲ, ಪ್ರೀತಿಸುವುದಿಲ್ಲ. ನಾವು ಎದುರು ನೋಡಿದ ಹಾಗೆ ಅವರು ನಮ್ಮನ್ನು ಪ್ರೀತಿಸದೆ ಹೋದರೂ ತಂದೆಯಾದ ದೇವರು ನಮ್ಮನ್ನು ತನ್ನ ಮಕ್ಕಳಾಗಿ ಅಂಗೀಕಾರ ಕೊಡಿಸ್ಕೊಂಡಿದ್ದಾರೆ. ನನ್ನನ್ನು ಆತ್ಮೀಕವಾಗಿ ನನ್ನ ತಂದೆಯಾದ ದೇವರು ಯೇಸು ಕ್ರಿಸ್ತನು ತನ್ನ ಮಗನಾಗಿ ಅಂಗೀಕರಿಸಿಕೊಂಡಿದ್ದರಿಂದ ನಾನು ಎಷ್ಟೋ ಸಂತೋಷ ಪಡುತ್ತೇನೆ. ಯಾಕೆಂದರೆ ಇಹಲೋಕದ ತಂದೆ ತಾಯಿಗಳು ಏನಾದರೂ ತಪ್ಪು ಮಾಡಿದ್ರೆ ನೀನು ನನ್ನ ಮಗನೇ ಅಲ್ಲ, ನೀನು ನನ್ನ ಮಗಳೇ ಅಲ್ಲ ಅಂತ ತಿರಸ್ಕಾರ ಮಾಡ್ತಾರೆ. ಆದರೆ ಯೇಸು ಸ್ವಾಮಿಯ ಪ್ರೀತಿ ಹೇಗೆ ಅಂತ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 5:8 ವಚನದಲ್ಲಿ ನೋಡುವಾಗ, ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಈ ಒಂದು ಶ್ರಮೆ ಮರಣ ದಿನಗಳಲ್ಲಿ ನೀವು ಅನೇಕ ವಿಡಿಯೋಗಳನ್ನು ನೋಡುತ್ತಾ ಇರ್ತೀರಾ. ದೇವರ ಮಕ್ಕಳೇ, ದೇವರು ನಮ್ಮನ್ನು ಪ್ರೀತಿಸಿ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾನಲ್ಲ, ದೇವರಿಗೆ ನಾವು ಸ್ತೋತ್ರ ಮಾಡಬೇಕು. ಎರಡನೇ ವಿಷಯ ಏನಂದರೆ, ಭರವಸೆದಿಂದ ಆತನ ಬಳಿಗೆ ಬರುವುದಕ್ಕೆ ಆಸ್ಪದ ಇದೆ. ಎಲ್ಲಾದರೂ ಹೋಗಬೇಕಾದ್ರೆ ರೂಲ್ಸ್ ರೆಗ್ಯುಲೇಷನ್ಸ್ ಇರ್ತದೆ. ಇಲ್ಲಿ ಹೋಗಬಾರ್ದು, ಅಲ್ಲಿ ಹೋಗಬಾರ್ದು, ಅಲ್ಲಿ ಕೂತ್ಕೊಳ್ಬಾರ್ದು, ಇಲ್ಲಿ ಗಂಡಸರು ಮಾತ್ರ ಹೋಗಬೇಕು, ಅಲ್ಲಿ ಹೆಂಗಸರು ಮಾತ್ರ ಹೋಗಬೇಕು, ಇಲ್ಲಿ ಹಾಗೆ ಹೀಗೆ ಅಂತ. ಆದರೆ ದೇವರ ಬಳಿಯಲ್ಲಿ, ಯೇಸುವಿನ ಬಳಿಯಲ್ಲಿ ಭರವಸೆದಿಂದ ಬರುವುದಕ್ಕೆ ನನಗೆ ಆಸ್ಪದವನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ನನಗಿಂತ ಹೆಚ್ಚಾಗಿ ಅನೇಕರು ಹೀನಕುಲ ಅಂತ ಹೇಳಲ್ಪಡುವಂಥವರು, ತಳ್ಳಲ್ಪಟ್ಟವರು, ಬಿಸಾಡಲ್ಪಟ್ಟವರು, ಬೇಡವೆಂದು ಬಿಡಲ್ಪಟ್ಟವರು, ಅಂಥವರಿಗೆ ದೇವರು ಭರವಸೆದಿಂದ ದೇವರ ಹತ್ತಿರಕ್ಕೆ ಬರಲಿಕ್ಕೆ ದೇವರೊಂದು ಆಸ್ಪದವನ್ನು ಕೊಟ್ಟಿದ್ದಾನೆ. ಆದ್ದರಿಂದಲೇ ಯೇಸಪ್ಪ ಅಂದರೆ ತಂದೆ ಅಂದರೆ ನನಗೆ ತುಂಬ ಪ್ರೀತಿ. ಮೂರನೇ ವಿಷಯ ಏನಂದರೆ, ನನ್ನ ಸ್ವರವನ್ನು ಯಾವಾಗಲೂ ಕೇಳಿಸಿಕೊಳ್ಳುವ ಒಂದು ಕಿವಿ ಇದೆ. ನಾನು ಹೇಳಿದರೆ, ಪ್ರಾರ್ಥನೆ ಮಾಡಿದರೆ ಒಬ್ಬರು ಕೇಳಿಸ್ಕೊಳ್ತಾರೆ, ಆ ಕಿವಿ ಕೇಳಿಸ್ಕೊಳ್ತಾ ಇದೆ. ನಾನು ನಂಬಿರುವ ದೇವರ ಕಿವಿ ಕೇಳಿಸ್ಕೊಳ್ಳುತ್ತೆ. ಕೇಳಲಾರದ ಹಾಗೆ ನನ್ನ ತಂದೆಯಾದ ದೇವರ ಕಿವಿ ಕಿವುಡಲ್ಲ. ಆದುದರಿಂದ ನನಗೆ ಯೇಸು ಅಂದರೆ, ಯೇಸಪ್ಪ ಅಂದರೆ, ಅಪ್ಪ ತಂದೆ ಅಂದರೆ ನನಗೆ ತುಂಬ ಇಷ್ಟ. ಮತ್ತೆ ಬರೆದ ಸುವಾರ್ತೆ 21:22 ಹೇಳುತ್ತದೆ, ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದುವಿರಿ ಎಂದು ಅಂದನು. ಆದರೆ ನಾವು ಬೇಡುವಾಗ, ನಾವು ನಂಬುವಾಗ ನಮ್ಮ ಬೇಡಿಕೆಯನ್ನು ದೇವರು ಕೇಳಿಸಿಕೊಳ್ಳುತ್ತಾರೆ.
ಎಂಥ ಒಂದು ಅದ್ಭುತವಾದಂಥ ಒಂದು ಆಶ್ಚರ್ಯವಾದಂಥ ವಿಷಯ ಅಲ್ಲ. ನೀವು ದೇವರನ್ನ ಅದಕ್ಕೋಸ್ಕರವಾಗಿ ಪ್ರೀತಿಸ್ತೀರಾ? ನಾವು ಕೂಗುವಾಗ ತಕ್ಷಣ ದೇವರು ನಮ್ಮ ಬಳಿಗೆ ಬರ್ತಾನಲ್ವ? ಅದಕ್ಕಾಗಿ ದೇವರಿಗೆ ಸ್ತೋತ್ರ. ನಾಲ್ಕನೇದಾಗಿ, ಆತನು ಒಳ್ಳೆಯವನೆಂಬ ದೃಢತೆ ನನಗೆ ಇದೆ. ದೇವರು ಯೇಸು ಕ್ರಿಸ್ತರಲ್ಲಿ ಯಾವ ಕಲ್ಮಶವೂ ಯಾವ ಪಾಪವೂ ಇಲ್ಲ. ಯಾಕೆಂದರೆ ಆತನು ನಮ್ಮನ್ನು ಪ್ರೀತಿಸುವ ದೇವರಾಗಿದ್ದಾನೆ. ಆತನು ಪರಿಶುದ್ಧರಲ್ಲಿ ಪರಿಶುದ್ಧನಾಗಿದ್ದಾನೆ. ಬೇರೆಯವರ ಹಾಗೆ ನೋಡಿದ ತಕ್ಷಣವೇ ಅವರ ಗುಣಲಕ್ಷಣಗಳು ಗೊತ್ತಾಗ್ಬಿಡ್ತವೆ. ಕೇಳಿದಾಗ, ಅವರ ಹಿನ್ನೆಲೆಯನ್ನು ಕೇಳಿದಾಗ, ಅಯ್ಯೋ ಇವರು ದೇವರ, ಇವರು ದೇವತೆಯ ಅಂತ ಅನ್ನಿಸುತ್ತದೆ. ಆದರೆ ಯೇಸುವನ್ನು ನೋಡುವಾಗ ಆ ರೀತಿಯಾಗಿ ಅನ್ನಿಸೋದಿಲ್ಲ. ನ್ಯಾಯವಾದದ್ದು, ಪರಿಪೂರ್ಣ ಪ್ರೀತಿಯುಳ್ಳದ್ದು ಆಗಿದೆ. ಗಾಡ್ ಈಸ್ ಗುಡ್ ಆಲ್ ದ ಟೈಮ್, ಆಲ್ ದ ಟೈಮ್ ಗಾಡ್ ಈಸ್ ಗುಡ್. ಕೀರ್ತನೆಗಳು 18:30 ಹೇಳುತ್ತದೆ, ದೇವರ ಮಾರ್ಗವು ಯಾವ ದೋಷವೂ ಇಲ್ಲದ್ದು, ಯಹೋವನ ವಚನವು ಶುದ್ಧವಾದದ್ದು, ಆತನು ಆಶ್ರಯಿತರೆಲ್ಲರಿಗೆ ಗುರಾಣಿಯಾಗಿದ್ದಾನೆ. ಎಂಥ ಮಾತಲ್ಲವೇ ಹೇಳ್ತದೆ, ಯಾವ ದೋಷವೂ ಇಲ್ಲದ್ದು ದೇವರ ಮಾರ್ಗವು, ಯಾವ ಒಂದು ಅಶುದ್ಧವೂ ಇಲ್ಲದ್ದು ದೇವರ ವಚನವು ಅಂತ. ದೇವರ ಮಕ್ಕಳೇ, ನಾವು ನಂಬಿರುವ ನಮ್ಮ ದೇವರ, ಆತನು ಒಳ್ಳೆಯವನೆಂಬ ದೃಢತೆ ನನಗಿದೆ. ನಿಮಗಿದೆಯಾ? ಎಸ್, ಗಾಡ್ ಈಸ್ ಗುಡ್ ಆಲ್ ದ ಟೈಮ್. ನೀವೊಂದು ವೇಳೆ ನಮ್ಮ ದೇವರು ಎಸ್, ಆತನು ಒಳ್ಳೆಯವನಂದರೆ ಈ ಕಮೆಂಟ್ ಮಾಡಿ, ಗಾಡ್ ಈಸ್ ಗುಡ್ ಆಲ್ ದ ಟೈಮ್ ಅಂತ ಹೇಳಿ. ಆಲ್ ದ ಟೈಮ್ ಗಾಡ್ ಈಸ್ ಗುಡ್. ಪ್ರೈಸರ್, ಎಲ್ಲ ಸಮಯದಲ್ಲಿ ಆತನು ಒಳ್ಳೆಯವನು, ಆತನು ಒಳ್ಳೆಯವನು ಎಲ್ಲ ಸಮಯದಲ್ಲಿ ಆತನು ಒಳ್ಳೆಯವನು. ಐದನೇ ವಿಷಯ ಏನಂದರೆ, ಯಾರು ನಮ್ಮನ್ನು ಕೈಬಿಟ್ಟು ಹೋದರೂ ಆತನು ನಮ್ಮನ್ನು ಕೈಬಿಟ್ಟು ಹೋಗುವುದೇ ಇಲ್ಲ. ನನ್ನನ್ನು ಆತನು ಬಿಡುವ ದೇವರಲ್ಲ. ನಡು ದಾರಿಯಲ್ಲಿ, ನಡು ನೀರಿನಲ್ಲಿ ನನ್ನನ್ನು ಬಿಟ್ಟು ಆತನು ಹೋಗುವಂಥವನಲ್ಲ. ಆತನು ಯಾವಾಗಲೂ ನನ್ನ ಜೊತೆಯಲ್ಲಿರುವಂಥ ದೇವರು, ನಮ್ಮನ್ನು ಕೈ ಬಿಡುವುದಿಲ್ಲ. ಎತ್ತ ತಂದೆ ತಾಯಿಗಳು ನಮ್ಮನ್ನು ಕೈ ಬಿಟ್ಟರೇನು, ಆತನು ನಮ್ಮನ್ನು ಸೇರಿಸಿಕೊಳ್ಳುವನು. ತಾಯಿ ತನ್ನ ಮರಕೂಸನ್ನು ಮರೆತಾಳೆ, ಮರೆತಳು ಮರೆತಾಳು, ಆದರೆ ದೇವರು ನನ್ನನ್ನು ಮರೆಯುವುದಿಲ್ಲ. ಇಬ್ರಿಯ 13:15 ಹೇಳ್ತದೆ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ. ನನ್ನ ತಂದೆ, ನನ್ನ ಅಪ್ಪ ಏಸಪ್ಪ ನನಗೆ ಈ ಮಾತನ್ನು ಹೇಳಿದ್ದರಿಂದ ನಾನು ಆತನನ್ನು ಪ್ರೀತಿಸ್ತೇನೆ. ಅದಕ್ಕೆ ಒಂದು ಕಾರಣ ದೇವರು ಹೇಳ್ತಾನೆ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಅಷ್ಟು ಮಾತ್ರ ಅಲ್ಲ, 6ನೇ ವಿಷಯ, ನಮ್ಮನ್ನು ಅದನ್ನು ಕೈ ಬಿಡುವುದಿಲ್ಲ ಅಂತ ಹೇಳೋದು ಮಾತ್ರ ಅಲ್ಲ, ನಾನು ನಿನ್ನ ಹಿಂದೇನೆ ಇರ್ತೀನಿ ಅಂತ ಹೇಳೋದು. ನಾನು ನಿನ್ನ ಹಿಂದೇನೆ ಇರ್ತೀನಿ, ನಿನಗೇನು ಆಪತ್ತು ಬರದಂತೆ, ಕೇಡು ಬರದಂತೆ ಕಾಯ್ತೀನಿ ಅಂತ ಹೇಳ್ತಾನಲ್ವ. ಅದಕ್ಕೆ ನಾನು ಹಿಂದೆ ಇರುವಂಥ ದೇವರಿಗೆ, ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ, ನಾನು ಆತನನ್ನು ಪ್ರೀತಿಸ್ತೇನೆ. ನೀವು ನೋಡುವುದಾದ ಕೀರ್ತನೆಗಳು 139:5 ಸುತ್ತಲೂ ನನ್ನನ್ನು ಆವರಿಸಿ ನಿನ್ನ ಕೈಯನ್ನು ನನ್ನ ಮೇಲೆ ಇಟ್ಟಿದ್ದಿ. ಸುತ್ತಲೂ ಆವರಿಸಿದ್ದಿ, ಹಿಂದೆ ಮುಂದೆ ಪಕ್ಕದಲ್ಲಿ ಈ ಕಡೆ ಆ ಕಡೆ ಎಲ್ಲ ನೋಡುವಾಗ ಕರ್ತನು ನಿನ್ನ ಜೊತೆಯಲ್ಲಿದ್ದಾನೆ. ಆ ನಂಬಿಕೆ ನಿನಗಿದೆಯಾ? ಆ ನಂಬಿಕೆ ನನಗಿದ್ದಿದ್ದರಿಂದ ನಾನು ಆತನನ್ನು ಪ್ರೀತಿಸ್ತೇನೆ. ದೇವರ ನಾಮಕ್ಕೆ ಸ್ತೋತ್ರ. ದೇವರೇ ಮಕ್ಕಳೇ, ದೇವರ ವಾಕ್ಯವು ಸತ್ಯವಾದದ್ದು, ದೇವರ ಪ್ರೀತಿ ನಿರಂತರವಾದದ್ದು, ಅದು ಯಾವಾಗಲೂ ಇರುವಂಥದ್ದಾಗಿದೆ. ಹಾಗಾದರೆ 6ನೇ ವಿಷಯ ಏನೆಂದರೆ, 6ನೇ ವಿಷಯ ನಾನು ಹಿಂದೆ ಇರುವನು ಎಂಬುದಾಗಿ. 7ನೇ ವಿಷಯ ನೋಡುವಾಗ, ಆತನಿಗೆ ಏನು ಬೇಕಾದರೂ ನಾವು ಹೇಳ್ಬೋದು. ಆಮೇನ್. ಆತನಿಗೆ ಏನು ಬೇಕಾದರೂ ನಾವು ಹೇಳ್ಬೋದು. ಅದು ಅಂತಹ ಕ್ರಿಸ್ತನ ಪ್ರೀತಿ. ದೇವರ ಮಕ್ಕಳೇ, ಏನು ಬೇಕಾದರೂ ಯಾರ ಹತ್ರ ಹೋಗಿ ಕೆಲವು ಸಾರಿ ಹೇಳಲಿಕ್ಕೆ ಆಗದೇ ಇರುವಂಥ ವಿಷಯ, ಭಯ ಎಲ್ಲಿ ನಮಗೆ ಕೋಪ, ಅಥವಾ ದೇವರಿಗೆ ಕೋಪ ಬಂದುಬಿಡ್ತದೋ, ನಮ್ಮ ಮೇಲೆ ಆತನು ದ್ವೇಷ ಸಾಧಿಸ್ತಾನೋ, ಎಲ್ಲಿ ನನಗೆ ಹಾಗೆ ಮಾಡು ಈಗ ಮಾಡು ಅಂತ ಹೇಳ್ತಾನಂತಲ್ಲ. ದೇವರ ಯೇಸು ಸ್ವಾಮಿ, ನೀನೇನು ಬೇಕಾದರೂ ಬಂದು ಆತನ ಬಳಿಯಲ್ಲಿ ಹೇಳ್ಬೋದು. ಕೀರ್ತನೆಗಳು 62:8 ಹೇಳ್ತದೆ ಈ ರೀತಿಯಾಗಿ, ಜನರೇ ಯಾವಾಗಲೂ ಆತನನ್ನೇ ನಂಬಿ ನಿಮ್ಮ ಹೃದಯವನ್ನು ಆತನ ಮುಂದೆ ಬಿಚ್ಚಿರಿ, ದೇವರು ನಮ್ಮ ಆಶ್ರಯವು. ಆಮೇನ್. ನಿಮ್ಮ ಹೃದಯವನ್ನು ಆತನ ಮುಂದೆ ಬಿಚ್ಚಿರಿ. ಆತನೆಂತಹ ದೇವರಂದರೆ, ನಮ್ಮನ್ನು ಯಥಾರ್ಥವಾಗಿ ಪ್ರೀತಿಸುವವನು. ಆತನ ಪ್ರೀತಿಗಾಗಿ ಸ್ತೋತ್ರ, ಆತನ ಕರುಣೆಗಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಅದರ ತಿರುಗ ಪ್ರೀತಿ ಮಕ್ಕಳೇ, ಆತನ ಬಳಿಯಲ್ಲಿ ಏನು ಬೇಕಾದರೂ ನಾವು ಹೇಳ್ಬೋದು, ನಿಜಾನೇ. 8ನೇದಾಗಿ ನಾವು ನೋಡುತ್ತೇವೆ, ನನ್ನ ಬಗ್ಗೆ ಆತನಿಗೆ ಹತ್ತಿರದಿಂದ ಗೊತ್ತು. ಯಾರಿಗೇನು ಗೊತ್ತಿಲ್ಲದೇ ಇರಬಹುದು, ಆದರೆ ನನ್ನ ದೇವರಿಗೆ ನನ್ನನ್ನು ಹತ್ತಿರದಿಂದ ಗೊತ್ತು. ನನ್ನ ಸ್ವಭಾವ ಏನು, ನನ್ನ ಬಲಹೀನತೆ ಏನು, ನನ್ನ ಗುಣಗಳೇನು, ನಾನು ಎಂಥವನು, ಏನು ಬೇಕು ನನಗೆ, ಎಲ್ಲವನ್ನು ಅದನ್ನು ಹತ್ತಿರದಿಂದ ನನ್ನನ್ನು ನೋಡುವಂಥವನಾಗಿದ್ದಾನೆ. 9ನೇ ವಿಷಯ ಏನೆಂದರೆ, ಆತನ ಪ್ರೀತಿ ನನ್ನ ಮೇಲಿಂದ ಇಳಿದು ಹೋಗುವುದೇ ಇಲ್ಲ. ನನ್ನ ಮೇಲಿಂದ ಆತನು ಅದು ಹೋಗುವುದಿಲ್ಲ. ಆತನ ಪ್ರೀತಿ ನನ್ನ ಮೇಲೆ ಸದಾಕಾಲ ಇರುವುದು. ಕೆಲವರು ಆದರೆ ದ್ವೇಷ ಮಾಡ್ತಾರೆ. ಕೆಲವರು ಆದಮೇಲೆ ನೀನು ತಪ್ಪು ಮಾಡಿದೀಯಾ, ನೀನು ದ್ವೇಷ ಮಾಡ್ತೀನಿ, ನೀನು ಶಾಪಕ್ಕೆ ಗುರಿಯಾಗಿದ್ದಿ, ನೀನು ರೋಗ ಇದ್ದು ತೊಂದರೆಗೆ ಗುರುವಾಗಿದ್ದಿ, ನೀನು ನನಗೆ ಬೇಡ ಅಂತ ಹೇಳ್ತಾರೆ. ಯೇಸಪ್ಪ ಮಾತ್ರ ಅಲ್ಲ, ಆತನ ಪ್ರೀತಿ ನನ್ನ ಮೇಲಿಂದ ಆತನ ತೆಗೆಯೋದೇ ಇಲ್ಲ. ಯೆರೆಮೀಯನ ಗ್ರಂಥ 31:3 ವಚನದಲ್ಲಿ ಹೇಳ್ತದೆ, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ.
ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ. ದೇವ ನಮ್ಮನ್ನು ನಿನ್ನನ್ನು ಪ್ರೀತಿಸ್ತಾರೋದು ಶಾಶ್ವತ ಪ್ರೀತಿಯಿಂದ. ದೇವ್ರ ಮಕ್ಕಳೇ, ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡಬೇಕು. ಇಲ್ಲಿದ್ದದೆ ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೀತಿಯಿಂದಲೇ. ಹತ್ತನೇದಾಗಿ ನಾನು ಯಾಕೆ ದೇವರನ್ನ ಹೆಚ್ಚಾಗಿ ಪ್ರೀತಿಸ್ತೇನೆ ಅಂತ ಕಾರಣ ಅಂತ ಹೇಳಿದರೆ, ನನ್ನ ಭವಿಷ್ಯತ್ತು ಭದ್ರವಾಗಿದೆ, ನನ್ನ ಭವಿಷ್ಯತ್ತು ಕರ್ತನಲ್ಲಿ ಭದ್ರವಾಗಿದೆ. ನಾಳೆ ಕುರಿತಾಗಿ, ನನ್ನ ಭವಿಷ್ಯತ್ತು ಕುರಿತಾಗಿ, ಹಣದ ಕುರಿತಾಗಿ, ಯಾವುದು ಕುರಿತಾಗಿ ನಾನು ಚಿಂತೆ ಮಾಡಬೇಕಾಗಿಲ್ಲ. ಯಾಕೆಂದರೆ ನನ್ನ ದೇವರಲ್ಲೇ ನನ್ನ ನನ್ನ ಒಂದು ಭವಿಷ್ಯತ್ತು ಭದ್ರವಾಗಿದೆ. ಕೀರ್ತನೆಗಳು 16:5-6 ನನ್ನ ಪಾಲು ಪಾನವು ಯೆಹೋವನೇ, ನೀನೇ ನನ್ನ ಸ್ವಾಸ್ಥ್ಯವನ್ನು ಭದ್ರಗೊಳಿಸುತ್ತಿ. ನನಗೆ ಪ್ರಾಪ್ತವಾಗಿರುವ ಸ್ವಾಸ್ಥ್ಯವು ರಮಣೀಯವಾದದ್ದು, ಅದು ನನಗೆ ಸಂತೃಪ್ತಕರವಾಗಿದೆ. ಈ ದೇವರಲ್ಲಿ ನನಗೆ ಸಂತೃಪ್ತಿಯಾಗಿದೆ. ಅಪ್ಪನು ನನ್ನ ದೇವರು, ಏಸಪ್ಪನು ನನ್ನ ದೇವರಾಗಿದ್ದಾನೆ. ನಿಮ್ಮ ದೇವರು ಯೇಸು ಸ್ವಾಮಿನ? ಎಸ್, ಜೀಸಸ್ ಈಸ್ ಮೈ ಗಾಡ್, ಜೀಸಸ್ ಈಸ್ ಮೈ ಲಾರ್ಡ್ ಅಂತ ಹೇಳಲಿಕ್ಕೆ ಸಾಧ್ಯ ಆಗುತ್ತಾ? ಪ್ರೈಸ್ ದಿ ಲಾರ್ಡ್ ಜೀಸಸ್. ದೇವರು ನಿಮ್ಮನ್ನು ಅನುಗ್ರಹಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಯೇಸುವೇ, ಹೌದಪ್ಪ, ಇವತ್ತು ನಾನು 10 ವಿಷಯಗಳನ್ನು ಯಾಕೆ ನಾನು ಯೇಸಪ್ಪನನ್ನು ಪ್ರೀತಿಸ್ತೇನೆ, ಯಾಕೆ ಯೇಸಪ್ಪನ ಮೇಲೆ ನಾನು ನಂಬಿಕೆ ಇಡುತ್ತೇನೆ ಅಂತ ಹೇಳಿದ್ರೆ ಈ ಕಾರ್ಯಗಳನ್ನು ನಾವು ಕೇಳಿದ್ದೇವೆ. ಈ ದೇವರ ಮಕ್ಕಳು ಸಹ ಅನೇಕರು, ಹೌದು ಸ್ವಾಮಿ, ಅಪ್ಪ ಎಂದು ಕರೆಯುವ ಪ್ರೀತಿಯನ್ನು ನಮಗೆ ಕೊಟ್ಟಿದ್ದಿ. ಇನ್ನೂ ಹೇಳುತ್ತಾ ಹೋದರೆ ಅನೇಕ ಕಾರಣಗಳುಂಟು. ಈ 10 ವಿಷಯಗಳನ್ನು ನೋಡಿದಂಥ ಎಲ್ಲ ಪ್ರೀತಿಯ ದೇವರ ಮಕ್ಕಳನ್ನು ಆಶೀರ್ವಾದ ಮಾಡು. ನೀನೇ ಮಹಿಮೆ ಒಂದು. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ. ಆಮೆನ್. ಪ್ರೀತಿಯ ದೇವರ ಮಕ್ಕಳೇ, ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.